ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್ ಸಹ ಪ್ರಾಯೋಜಕರು ನಮ್ಮ ಟಿವಿ ತೂಪನ ಚಿತಿ ಅನ್ನನಕಲು ಅಕ್ಕನಕಲು ಆಮೆ ತಲದಕ್ಕೆ ಇಮೆ ತಲದಕ್ಕೆ ಬರಿ ತಲದಕ್ಕೆ ಉದ್ದ ತಲದಕ್ಕೆ ಉದ್ದ ತಲದಕ್ಕೆ ಅಕ್ಕಲು ಮೂಕಲು ನಿಕ್ಕಲು ಮಾತೆರಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲೇ ನಿಂತಿರೋ ನಿಪುಣರೇ ಕುಳಿತಿರೋ ಕುಶಲರ ಅತ್ತೈತ ಚಲಿಸುತ್ತಿರೋ ಮಹನೀಯರೇ ಮಹಿಳೆಯರೇ ಇದು ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಇವತ್ತಿನ ಸಂಚಿಕೆಯ 5 ಜನ ಸ್ಪರ್ಧಿಗಳನ್ನು ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು, ಈ ಒಂದು 5 ಜನ ಸ್ಪರ್ಧಿಗಳನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಾರಿಣಿ ಕೆ ಎಸ್, ಅವ್ಯಾ ಪುತ್ತೂರು, ಜನ್ಯ ಪ್ರಸಾದ್, ಸೂರತ್ ಆರ್, ಆದಿತ್ಯ ಪರಂಗಿಪೇಟೆ. ಎಸ್, ಎಲ್ಲರೂ ರೆಡಿಯಾಗಿದ್ದೀರಲ್ವಾ? ಸ್ಟಾರ್ಟ್ ಮಾಡೋಲ್ಲ? ಓಕೆ, ನಿಮ್ಮ ಪ್ಲೇಸನ್ನು ಅಲಂಕರಿಸಿ. ಓಕೆ, ಆಲ್ ದಿ ಬೆಸ್ಟ್. ಇವತ್ತಿನ ಈ ಸಂಚಿಕೆಯ ಎಲ್ಲ ಸ್ಪರ್ಧಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇವತ್ತು ಸ್ಪರ್ಧಿಗಳು ಯಾವ ರೀತಿ ಹಾಡಿದ್ದಾರೆ ಎನ್ನುವಂಥದ್ದನ್ನು ತೀರ್ಪು ನೀಡೋದಕ್ಕೆ ಕರ್ನಾಟಕದ ಪ್ರಸಿದ್ಧ ದಿಗ್ಗಜ ಗಾಯಕರು ಸಂಗೀತ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಪ್ರಪ್ರಥಮವಾಗಿ ನಮ್ಮೊಂದಿಗೆ ಅಭಿನಯಕ್ಕೂ ಸಹಿ ಅಥವಾ ಸಂಗೀತ ನಿರ್ದೇಶನಕ್ಕೂ ಸಹಿ ಹಾಸ್ಯಕ್ಕೂ ಸಹಿ ಎಲ್ಲದಕ್ಕೂ ನಮ್ಮೊಂದಿಗೆ ಜೈ ನಮ್ಮ ಹಿರಿಯವರು ವಿ ಮನೋಹರ್ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮವರೇ ಕೊಲ್ಲೆ ನನ್ನನ್ನೇ ಅಂತ ಹೇಳಿ ಎಲ್ಲರ ಮನಸ್ಸನ್ನ ಗೆದ್ದ, ಎಲ್ಲರ ಮನಸ್ಸನ್ನ ಕದ್ದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುವನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿ, ಹಾಗೆ ತುಳು ಸಿನಿಮಾದಲ್ಲಿ ಪ್ರೇಮನಾಥನನ್ನು ಪಾಸ್ ಮಾಡಿದಂಥ ಪ್ರೇಮನಾಥೆ ಪಾಸಾತೆ ಮಣಿಕಾಂತ್ ಕದ್ರಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಡುಗಾರರು ಮುಂದೆ ಹಾಡಿದಾಗ ಹಿಂದೆ ನಿಂತು ಉತ್ತಮವಾದಂಥ ಹಿಮ್ಮೇಳದಲ್ಲಿ ಕಲಾವಿದರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಂಥ ರಾಜಗೋಪಾಲ್ ಸರ್, ತಮ್ಮನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜಡ್ಜಸ್ಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಆಯಿತು. ಹಾಗೆ ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಪ್ರಥಮ ಸ್ಪರ್ಧಿ ದಾರಿಣಿ, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ದಾರಿಣಿ. ದಾರಿಣಿ ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ತುಂಬಾ ಸೂಪರ್ ಆಗಿದ್ದೇನೆ. ಏನ್ ಮಾಡ್ಕೊಂಡಿದ್ದೀರಿ ದಾರಿಣಿ ಅವರೇ? ಫಸ್ಟ್ ಪಿ ಯು ಓದ್ತಾ ಇದ್ದೇನೆ. ಫಸ್ಟ್ ಪಿ ಯು? ಟೆಂತ್ ಆಯ್ತಾ? ಹಾಂ, ಟೆಂತ್ ಆದ ಮೇಲೆ ಫಸ್ಟ್ ಪಿ ಯು ಆಯಿತು. ಓಕೆ, ಮೊದಲಿನ ಹಾಡಲ್ಲಿ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಯಾವ ಹಾಡನ್ನ ಹಾಡ್ತಿದ್ದೀರ? ಕುಹು ಕುಹು ಬೋಲೆ ಕೋಯಲಿ. ಕುಹು ಕುಹು ಕೋಗಿಲೆ ಬೋಲೆ ಕೋಯಲಿ. ಹೌದು. ಓಕೆ, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು.
सरसावन विरही जनों का सुख सरसावन चाय चाय पूनम की गड़ा घूंघट हटा कुहू कुहू बोले ಬ್ಯೂಟಿಫುಲ್, ಥ್ಯಾಂಕ್ ಯು. ಖುಷಿ ಆಯಿತು ನನಗೆ. ಅದು ಹೇಳ್ತಾರಲ್ಲ ಗೂಸ್ ಬಾಮ್, ಹಾಗೆ ಆಯ್ತು ಖುಷಿ. ಸರಿ ಧಾರಿಣಿ ಅವರೇ, ಬಾರಿ ಖುಷಿ. ಗೊತ್ತು ಜಾನು ಇವ್ರು ಕೇಂಜಿ ಬಣ್ಣದ ಅನ್ನಡೆ ಪಾಸ್ ಮಾಡ್ತಾರೆ ಪೋಯಿನಿ ವಾಸ ಕೇಂಜೋ ಕರೆಕ್ಟ್ ಕೇಂಜೋ ಕೂಡ ಬಂದ್ಲಿ ಎಂಜಾವ್ ಕೂಡ ಅವ್ರು ಚಾನ್ ಅವು ಬಂದ್ಬಿರತ್ತೆ ಎಂಜಿನ ಒಂದು ಮನೋರ್ ಸರ್ ಎಂಚ ಬಂದ್ಬು ನಾಯ್ಕ ಅಮೃತ ಅಂಜನ್ ಪೇನ್ ಬಾಮ್ ಏನ ಬೇತೆ ಗೂಸ್ ಬಾಮ್ ಬಾಂಬ್ ಬಾರಿ ಖುಷಿ ಆಯಿತು ನನಗೆ. ಧಾರಣಿಯವರು ಎಲ್ಲಿಂದ ಬಂದಿರೋದು? ಕುಂದಾಪುರ. ಕುಂದಾಪುರದಿಂದ? ಓ ಹಾಗೆ, ಬಾರಿ ಖುಷಿ ಆಯಿತು. ಡೈರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡೋದು ಬೇಕು, ಯಾಕಂತ ಹೇಳಿದ್ರೆ ಬಿಸಿ ಬಿಸಿ ಯಾವುದು ಚೆನ್ನಾಗಿರುತ್ತೆ. ಕುಂದಾಪುರದಲ್ಲಿ ಮೀನು ತಿಂತೀರಾ? ಇಲ್ಲ, ವೆಜಿಟೇರಿಯನ್. ಓ, ಕುಂದಾಪುರದಲ್ಲಿ ಮೀನು ವೆಜಿಟೇರಿಯನ್ ಅಂತೆ, ಇಲ್ಲಿ ನಮ್ಮಲ್ಲಿ ನಾನ್ ವೆಜ್ ಮೀನು. ಓಕೆ, ಹಾಗೆ ಗುರುವನ ಮೀನು ಹೆಚ್ಚಿಗೆ ಯಾ ಧಾರಿಣಿ. ನಮಸ್ತೆ ಸರ್. ಇನ್ನೊಮ್ಮೆ ನಿಮ್ಮ ಗುರುಗಳಿಗೆ ಥ್ಯಾಂಕ್ಸ್ ಹೇಳು. ಯಾರ ಹೆಸರು ಹೇಳು? ಚೇತನ್ ಆಚಾರ್ಯ. ಓ, ಚೇತನ್ ಅಲ್ಲ, ಓಕೆ, ಚೇತನ್ ಆಚಾರ್ಯ, ಓಕೆ. ನಮ್ ತುಂಬ ಪರಿಚಯ. ಬಟ್ ಗುಡ್, ವೆರಿ ಗುಡ್ ಸಿಂಗಿಂಗ್, ವೆರಿ ಗುಡ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ನಿನ್ನ ಏಜ್ ಹೇಗೆ? ಐ ಟೆಲ್ ಯು, ಯು ಆರ್ ಸಮ್ವೇರ್ ಎಲ್ಸ್ ಗುಡ್, ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಓಕೆ, ನಮ್ಮಲ್ಲಿ ನಾವು ತಪ್ಪು ಹೇಳೋದು ನಮ್ಮ ಕರ್ತವ್ಯ ಅಲ್ಲ ಅಲ್ವಾ? ಓಕೆ, ಇಲ್ಲ ಸಿಂಗಿಂಗ್, ಸಿಂಗಿಂಗಲ್ಲಿ ಐ ಥಿಂಕ್ ಫಾರ್ ಯುವರ್ ಏಜ್ ದಿಸ್ ಇಸ್ ವೆರಿ ಗುಡ್. ಇನ್ನೊಂದಂದರೆ ಈ ಸಂಗತಿಗಳು ತುಂಬ ಫಾಸ್ಟ್ ಆಗಿರೋದ್ರಿಂದ ಸ್ವರಸ್ಥಾನಗಳು ಸ್ವಲ್ಪ ಫಾಸ್ಟಲ್ಲಿ, ಪಲ್ಲವಿ ಪೋರ್ಷನ್ ಅಲ್ಲ, ಸ್ವಲ್ಪ ಕಂಟ್ರೋಲ್ ತಪ್ಪತಾ ಇತ್ತು. ಇನ್ನೊಂದಂದರೆ ಸ್ವಲ್ಪ ವಿಬ್ರೇಟೋ ಇತ್ತು ಸ್ವಲ್ಪ ವಾಯ್ಸಲ್ಲಿ, ಅಷ್ಟು ಬರಬಾರ್ದು ಏಜಲ್ಲಿ ಆ ವಿಬ್ರೇಟೋ ಸ್ವಲ್ಪ ಬರೋದು. ಅದು ನ್ಯಾಚುರಲ್ ಆಗಿದೆಯಾ ಅಥವಾ ನೀನು ಪ್ರಾಕ್ಟೀಸ್ ಮಾಡಿ ಮಾಡಿದೆಯಾ ಗೊತ್ತಿಲ್ಲ, ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಇದೆ. ಅದನ್ನು ಸ್ವಲ್ಪ ನೀನು ಕಂಟ್ರೋಲ್ ಮಾಡಬೇಕು ಓಪನ್ ವಾಯ್ಸ್ ಅಲ್ಲಿ. ಏನೋ ಸಂಗತಿ ಟೈಮಲ್ಲಿ ವಿಬ್ರೇಟರ್ ಬಂದ ತಕ್ಷಣ ಅದು ಸೌಂಡಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಅದನ್ನು ಐ ಥಿಂಕ್ ಯು ಕ್ಯಾನ್ ವರ್ಕ್ ಸ್ಟಿಲ್ ಆನ್ ದ್ಯಾಟ್. ಯಾಕೆಂದರೆ ನಿನ್ನ ಏಜಲ್ಲಿ ಈ ಸಾಂಗು ಈ ಲೆವೆಲಲ್ಲಿ ಹಾಡೋದು ರಿಯಲಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ನಾನು ಮಂತ್ರ ಬುಗ್ಗನಾಗಿ ನೋಡ್ತಾ ಇದ್ದೇನೆ ಅದು ಅದರ ಒಳಗೆ. ಅದೇನೇ ಪುನಃ ಪುನಃ ಮಂತ್ರ ಮಂತ್ರ ಮಗ್ನ ಮಂತ್ರ ಮಂತ್ರ ಮುಗ್ನ ಮಗ್ನ ಯಾವ ದಾರಿನೇ? ನಂದು ಸ್ಕೇಲ್ ರೀಚ್ ಆಗ್ಲಿಲ್ಲ ಅಂತಲ್ಲ. ನಿನ್ಗಿದು ಬೇಕಿತ್ತ ಮಗನೇ, ನಾನು ಏನೋ ಆಗಿಬಿಟ್ಟೆ. ಓ ಬಂದ್ರಲ್ಲ ಅಪ್ಪಜ್ಜಿ, ಇಂಗ್ಲಿಷ್ ಇಲ್ಲ ಅಪ್ಪಜ್ಜಿ, ಕನ್ನಡ ಅಲ್ಲ. ನಿನ್ಗಿದು ಬೇಕಿತ್ತ ಮಗ ತುಳುಟ್ಲ ಗೊತ್ತು ಜೈಕೇಂಜಿ ಅರ್ಮನು. ಹಾ, ಚಕಿತಾ ಸರಿಯಾತ ಮಾರ್ರೆ, ನಂಬುದಿ ಚಕಿತ ಚುಕಿತ ಮಾಡಿದೆ. ಚಕಿತ
ನಾನು ಮಂತ್ರ ಮುಗ್ಧನಾದೆ. ಏನೋ ಮುಗ್ಧವಂತೆ ಮುದ್ದೆ ಅಣ್ಣ, ಅವಂತೆ ಮುಗ್ಧ ಯಾಕಡೆ ಸರಿಯಾಯ್ತು, ಮುಗ್ಧಬಹುದು ಮುಗ್ನ ಮುಗ್ನ ಅಂದೆ, ಮಂತ್ರ ಮುಗ್ಧ ಆಗಿ ಹೋದೆ. ವಿ ಮನೋಹರ್ ಸರ್ ಹತ್ರ ಗುಡ್ ಇಂಪ್ರೂವ್ಮೆಂಟ್ ಮಂಜು. ಆಕ್ಚುಲಿ ನೆಕ್ಸ್ಟ್ ಪುನಃ ನೆಕ್ಸ್ಟ್ ಸೆಕ್ಷನ್ ಆಂಕರ್ ಮಾಡ್ತಾ ಒಂದೇ ಪೂರ ಕರೆಕ್ಷನ್ ಮಾಡ್ತಾ ನೋಡಿ. ಸರಿ ಮುಗ್ನ ಮುಗ್ನ. ಧಾರಿಣಿ ನಮಸ್ತೆ ಸರ್. ನಮಸ್ತೆ ಅಮ್ಮ. ಟೆನ್ಷನ್ ಆಯ್ತಾ? ಇಲ್ಲ. ಓಪನಿಂಗ್ ಸಾಂಗ್ಗೆ ಒಳ್ಳೆ ಹಾಡು ಕೊಟ್ಟೆ, ನಮಗೆಲ್ಲ ಖುಷಿ ಆಯ್ತು. ಯಾಕಂದರೆ ಒಳ್ಳೆ ಸ್ಟಾರ್ಟಿಂಗು ಚೆನ್ನಾಗಿದ್ದರೆ ಒಂದು ಮೂಡು ಒಳ್ಳೆ ಮೂಡು ಬರುತ್ತೆ. ಈ ಹಾಡು ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ಎಲ್ಲ ಹಾಡಿದೆಯಾ, ಆದರೆ ಪಕ್ಕ ಮ್ಯಾಥಮ್ಯಾಟಿಕಲ್ ಆಗಿತ್ತು ಅಂತ ನನಗೆ ಅನ್ನಿಸ್ತು. ಪಕ್ಕ ಕ್ಯಾಲ್ಕುಲೇಷನ್, ಹಾಗಾಗಿ ಮ್ಯಾಥಮ್ಯಾಟಿಕಲ್ ಆಗಿ ಅದು ಹುಷಾರಾಗಿ ಕರೆಕ್ಟಾಗಿ ಹಾಡಕ್ಕೆ ಹೋದಾಗ ಎಕ್ಸ್ಪ್ರೆಷನ್ ಕಡಿಮೆ ಆಗುತ್ತೆ. ಈಗ ಮೂಲ ಹಾಡಲ್ಲಿ ಆ ಒಂದು ಸ್ಮೂತ್ನೆಸ್ಸು ಎಕ್ಸ್ಪ್ರೆಷನ್, ಯಾಕಂದರೆ ಅವರು ತುಂಬ ತುಂಬ ವರ್ಷದಿಂದ ಹಾಡಿ ಹಾಡಿ ಹಾಡು ಆಮೇಲೆ ಸಿಕ್ಕಿರೋದು ಅದು ಹಾಡು. ಈ ಸಂಗೀತ ನಿರ್ದೇಶಕರು ರಾಗ ಸಂಯೋಜಕರು ಯಾರು ಗೊತ್ತಾ? ಆದಿನಾರಾಯಣರಾವ್. ಆದಿನಾರಾಯಣರಾವ್ ಮೂಲ ತೆಲುಗು ಹಾಡು ಇದು. ಆದಿನಾರಾಯಣರಾವು ಆಮೇಲೆ ಅಂಜಲಿ ಅಂತ ಹೀರೋಯಿನ್ ಇದ್ದರು ಆ ಕಾಲದಲ್ಲಿ, ಅವರನ್ನು ಮದುವೆ ಆದರು. ಅದರ ರೀಮೇಕ್ ಇದು ಹಿಂದಿಯಲ್ಲಿ, ಅವರ ಮೊಹಮ್ಮದ್ ರಫಿ ಇಲ್ಲ ಲತಾ ಮಂಗೇಶ್ಕರ್ ಹಾಡಿರಬೇಕಿದು. ತುಂಬ ಚೆನ್ನಾಗಿ ಹಾಡಿದ್ದೀಮ, ಒಳ್ಳೆ ಮೂಡು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್ ಅಮ್ಮ. ಎಸ್ ಥ್ಯಾಂಕ್ ಯು ಸರ್. ಮನೋಹರ್ ಸರ್, ರಾಜಗೋಪಾಲ್ ಸರ್, ಧಾರಿಣಿ ನಮಸ್ತೆ ಸರ್. ವಂಡರ್ಫುಲ್ ಸಿಂಗಿಂಗ್. ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ದೇರ್ ಆರ್ ಸ್ಮಾಲ್ ಮಿಸ್ಟೇಕ್ಸ್, ಯಾಕಂದರೆ ಆ ಪಲಕುಗಳು ಬರ್ತಾವಲ್ಲ, ಆಲಾಪ ಸರ್ಗಮ ಆಲಾಪಲ್ಲಿ ಬರುತ್ತೆ ಎಲ್ಲ ಕಡೆ, ತುಂಬ ತುಂಬ ನನಗೆ ಹೇಳಿಕ್ ಬರೋದಿಲ್ಲ. ಆ ಆಲಾಪಗಳೆಲ್ಲ ಸ್ವಲ್ಪ ಶೇಕಿ ಶೇಕಿ, ಆಮೇಲೆ ಗುರುಜಿ ಹೇಳಿದಾಗೆ ಸ್ವರಸ್ಥಾನ ಅಷ್ಟು ಪರ್ಫೆಕ್ಟ್ ಇರಲಿಲ್ಲ. ಪ್ರತಿ ಎವ್ರಿವೇರ್ ಅದು ಫಾಸ್ಟ್ ಆಲಾಪ ಮುರ್ಕಿ ಎಲ್ಲ ಬರುವಲ್ಲಿ ಸ್ವಲ್ಪ ಕಷ್ಟ ಇದೆ ಅದತ್ತು. ವಾಟ್ ಯು ಆರ್ ಸ್ಯಾಂಗ್ ಫಾರ್ ಯುವರ್ ರೇಚ್, ದಿಸ್ ಇಸ್ ಅಮೇಝಿಂಗ್. ಥ್ಯಾಂಕ್ ಯು ಸೊ ಮಚ್. ವಂಡರ್ಫುಲ್ ಸಿಂಗಿಂಗ್. ಆಮೇಲೆ ಜಸ್ಟ್ ಫಾರ್ ಯುವರ್ ನಾಲೆಜ್, ಇದರಲ್ಲಿ ಯಾವ್ದ್ಯಾವ್ದು ರಾಗ ಬರುತ್ತೆ ಅಂತ ಗೊತ್ತಿದೆಯಾ, ತಿಳ್ಕೊಂಡಿದ್ದೀರಾ? ಹಾಂ ಸರ್. ಇದು ಹಿಂದೂಸ್ತಾನಿ, ಫಸ್ಟ್ ಪಲ್ಲವಿ ಸೋಹನಿ ರಾಗದಲ್ಲಿ ಬರ್ತದೆ. ಓಕೆ. ಫಸ್ಟ್ ಚರಣ ಬಹಾರ್ ರಾಗ, ಸೆಕೆಂಡ್ ಜಾನ್ಪುರಿ, ಮತ್ತೆ ಥರ್ಡ್ ಯಮನ್ ರಾಗ. ಓಕೆ, ದಟ್ಸ್ ಆಲ್. ತುಂಬ ಚೆನ್ನಾಗಿ ಹಾಡಿದ್ರಿ. ವಂಡರ್ಫುಲ್ ಓಪನಿಂಗ್ ಫಾರ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಎಸ್ ಥ್ಯಾಂಕ್ ಯು ರಾಜ್ ಸರ್. ಮಣಿಕಾಂತ್ ಕದ್ರಿ ಸರ್. ಧಾರಿಣಿ ನಮಸ್ತೆ ಸರ್. ನಿಮ್ಮ ಗುರುಗಳು ಚೆನ್ನಾಗಿ ನಿಮಗೆ ವಿದ್ಯೆನ ಧಾರೆ ಎರೆದಿದ್ದಾರೆ, ಅದನ್ನು ನೀವು ಚೆನ್ನಾಗಿ ಅರಗತ ಮಾಡ್ಕೊಂಡಿದ್ದೀರಾ. ವೆರಿ ಗುಡ್. ಆ್ಯಂಡ್ ಆಸ್ ಗುರುಜಿ ಸೆಡ್, ರಿಯಲಿ ಗುಡ್ ಪರ್ಫಾರ್ಮೆನ್ಸ್. ಯಾಕಂದರೆ ಇದು ತುಂಬ ಟಫ್ ಸಾಂಗ್, ಚೆನ್ನಾಗಿ ಹಾಡಿದ್ದೀರಾ. ಆ್ಯಂಡ್ ಹಿಯರ್ ಆ್ಯಂಡ್ ದೇರ್, ಅದು ಇದರಲ್ಲೂ ಈ ಇಷ್ಟೊಂದು ಸ್ಪೀಡಲ್ಲಿ ಈ ಥರ ಒಂದು ಟಫ್ ಸಾಂಗಲ್ಲಿ ಎಲ್ಲನೂ ಕಾನ್ಸಂಟ್ರೇಟ್ ಮಾಡಿ ಹಾಡೋದು ತುಂಬ ಕಷ್ಟ. ಅದು ವಿತ್ ಇವನ್ ಸರ್ಕಮ್ಸ್ಟೆನ್ಸಸ್ ಯು ಹ್ಯಾವ್ ಸಾಂಗ್ ಇಟ್ ವೆರಿ ವೆಲ್. ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನೆಕ್ಸ್ಟ್ ರೌಂಡಿಂದ. ಸೊ ಕೀಪ್ ಇಟ್ ಅಪ್. ಗುಡ್ ಲಕ್. ಥ್ಯಾಂಕ್. ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಯು ಗಾಟ್ ವೆರಿ ನೈಸ್ ಅಪ್ರಿಷಿಯೇಷನ್ ಆ್ಯಂಡ್ ವೆರಿ ಗುಡ್ ಕಮೆಂಟ್ಸ್. ಹೌ ಡು ಯು ಫೀಲ್ ಅಬೌಟ್ ದಿಸ್ ಕಮೆಂಟ್ಸ್? ತುಂಬ ಖುಷಿ ಆಗ್ತದೆ. ಎಸ್ ಟೆಲ್ ಮೀ, ಇಟ್ಸ್ ಓಕೆ. ಅವ್ರು ಹೇಳೋದನ್ನೆಲ್ಲ ಕರೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡಲ್ಲಿ ಇನ್ನು ಒಳ್ಳೆ ಮಾಡಿ ಹಾಡಕ್ಕೆ. ಖುಷಿ ಇನ್ನೂ ಖುಷಿ ಇರಬೇಕು. ನೀವು ಸ್ವಲ್ಪ ಏನೋ ಇದಿದೆ, ಟೆನ್ಷನ್ ಇದೆ? ಟೆನ್ಷನ್ ಇಲ್ಲ. ಮತ್ತೆ ನಿಮ್ಮ ಜೊತೆ ಇಂಗ್ಲೀಷ್ ಮಾತಾಡೋದು ಟೆನ್ಷನ್ ಆಗುತ್ತೆ? ಅದು ಟೆನ್ಷನ್, ನಾನು ಅದೇ ಸ್ವಲ್ಪ ಏನೋ ಟೆನ್ಷನ್ ಇತ್ತು ನಿಮಗೆ. ನಾರೇಡಿ ಏನಂದರೆ, ದಿಸ್ ಇಸ್ ಲೈಕ್ ಮೇ ಬಿ ಫೈನಲ್ ರೌಂಡ್ಸ್ ಇದು ಔಟ್ಪುಟ್ ಇರ್ಬೋದು ಈ ಥರ ಸಾಂಗ್ ಸೆಲೆಕ್ಟ್ ಮಾಡೋದು. ಬಟ್ ಈ ರೌಂಡಲ್ಲೇ ನೀವು ಈ ಥರ ಹಾಡು ಹಾಡಿ ಆಯಿತು. ನೆಕ್ಸ್ಟ್ ನಮ್ದೆಲ್ಲರ ಎಕ್ಸ್ಪೆಕ್ಟೇಷನ್ ಇರ್ತದೆ, ಓ ಧಾರಣಿ ಬರ್ತಿದ್ದಲ್ಲಿ ಏನು ಎಕ್ಸ್ಟ್ರಾ, ಇದಕ್ಕಿಂತ ಏನು ಹೈಯರ್ ಲೆವೆಲ್ ಇರ್ತದೆ ಅಂತ. ಸೊ ಯು ಹ್ಯಾವ್ ಟು ಮೀಟ್ ಅವರ್ ಎಕ್ಸ್ಪೆಕ್ಟೇಷನ್ಸ್. ಧಾರಣಿ ಬರ್ತಿದ್ದಾಳೆ, ದಾರಿ ಬಿಡಿ. ಹಾಂ, ಇನ್ನು ಧಾರಣಿ ಬರುವಾಗ ದಾರಿ ಬಿಡಬೇಕಂತೆ ಮನೋಹರ್ ಸರ್ ಹೇಳಿದರು. ಹೌದು, ಎಕ್ಸ್ಪೆಕ್ಟೇಷನ್ ಹೈ ಇದೆ ನೆಕ್ಸ್ಟ್ ರೌಂಡಿಗೆಲ್ಲ. ನೋಡಿ, ಈಗ ನಾನು ಇಷ್ಟು ಇಂಗ್ಲೀಷ್ ಮಾತಾಡಿದ್ದೇನೆ, ನೆಕ್ಸ್ಟ್ ರೌಂಡಿಗೆ ಅವರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ. ಇನ್ನೇನು ಮಾತಾಡೋಕೆ? ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬಂದ್ರಿ. ಮುಂದಿನ ಕಂಟೆಸ್ಟೆಂಟನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ಈಗ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಅವ್ಯಾ ಪುತ್ತೂರು. ಎಸ್ ಅವ್ಯಾ ಪುತ್ತೂರು ಅವರೇ, ಸ್ವಾಗತ. ಎಲ್ಲಿಂದ ಬಂದಿದ್ದೀರಿ? ಪುತ್ತೂರು. ಹಾಂ, ಪುತ್ತೂರು.
ಐಟೆ ಉಂಡದ ತನಕ ಪುತ್ತೂರು ಅದರಲ್ಲೇ ಉಂಟಲ್ಲ, ನಂಗೆ ಗೊತ್ತಾಗಿಲ್ಲ. ಕೆಲವರು ನಾನು ಮೂಳೂರು ಅಂತ ಹೆಸರಿಟ್ಟು ಮಂಗಳೂರಲ್ಲಿ ಇರ್ತೇನೆ, ಹಾಗೆ ಒಮ್ಮೊಮ್ಮೆ ಎಲ್ಲಿ ಇರ್ತಾರೆ, ಹಾಗೆ ಆಯಿತು. ಓಕೆ, ಇವಾಗ ಯಾವ ಹಾಡನ್ನು ಹಾಡಬೇಕಂತ ಇದ್ದೀರಾ? ಹಲೋ ಮಿಸ್ಟರ್. ಹಲೋ ಮಿಸ್ಟರ್. ವಾವ್, ಸೂಪರ್ ಆದಂಥ ಗೀತೆ. ನಿಮಗೆ ಆಲ್ ದಿ ಬೆಸ್ಟ್. ನಿಮ್ಮ ಎಂಟನೇ ಕ್ಲಾಸ್ ಅಲ್ವಾ? ಅಲ್ಲ, ಮತ್ತೆ ಫಸ್ಟ್ ಇಯರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಹಲೋ ಮಿಸ್ಟರ್, ಮಿಸ್ಟರ್. ಹಲೋ ಮಿಸ್ಟರ್, ಮಿಸ್ಟರ್. ಎವ್ರಿಬಡಿ ಕೇಳ್ಕೊಂಡ್ ಬಿಡಿ, ಲಕ್ಕು ಇವನು ರೆಡಿ. ಯಾರು ಅಡಿ ಬೆಂಕಿ ಕಿಡಿ, ಕಲ್ಲಾದ್ರೆ ಇವನ ಹಿಡಿ. ಸಕ್ಕತ್ ಕಿಲಡಿ, ಒಂಚೂರು ಅನಾಡಿ. ಕೋಟಿ ಕೊಪ್ಪರಡಿ, ಕಮ್ಮಿದ್ರೆ ಹಿಡಿ ಹಿಡಿ. ಹಲೋ ಮಿಸ್ಟರ್, ಮಿಸ್ಟರ್. ಹಲೋ ಮಿಸ್ಟರ್, ಮಿಸ್ಟರ್. ಎವ್ರಿಬಡಿ ಕೇಳ್ಕೊಂಡ್ ಬಿಡಿ, ಲಕ್ಕು ಇವನು ರೆಡಿ. ಆರು ಅಡಿ ಬೆಂಕಿ ಕಿಡಿ, ಕಲ್ಲಾದ್ರೆ ಇವನ ಹಿಡಿ. ಸಕ್ಕತ್ ಕಿಲಾಡಿ, ಒಂಚೂರು ಅನಾಡಿ. ಕೋಟಿ ಕೊಪ್ಪರಡಿ, ತಮ್ಮಿದ್ರೆ ಹಿಡಿ ಹಿಡಿ. ಹಲೋ ಮಿಸ್ಟರ್, ಮಿಸ್ಟರ್. ಹಲೋ ಮಿಸ್ಟರ್, ಮಿಸ್ಟರ್. ಕೋಟಿಗೊಬ್ಬರ್ ರೆಡಿ, ದಮ್ಮಿದ್ರ ಹಿಡಿ ಹಿಡೇ. ಹಲೋ ಮಿಸ್ಟರ್, ಟರ್ ಖುಷಿ ಆಯಿತು ನನಗೆ. ಅವ್ಯ, ನಾನು ಆಗಲೇ ಕೇಳ್ತಾ ಇದ್ದೆ ಸಾಂಗ್ ಯಾವುದು, ಸಾಂಗ್ ಯಾವುದು. ಅವ್ಯ ಅವ್ಯ ಅಂತ ಹೇಳ್ತಾ ಇದ್ರು. ನಾನು ಓವ್ಯ ಓವ್ಯ ಅಂತ ಕೇಳಿದ್ರು. ನೋಡೋಕೊಂದು ಯಾ ಹಲೋ ಮಿಸ್ಟರ್ ಒಂದು ಯಾನೋರ ಯಾನೇ ಕೊಂಚು ಪರ್ಫಾರ್ಮ್ ಮಲ್ತಿತ್ತೆ ಗುರುವನ್ನ ಲಾಸ್ಟ್ ಟೈಮ್ ಒಂದು ಇಲ್ಲೋ ಕೆಲ್ದವಳು ಈ ಒಂದು ಪರ್ಫಾರ್ಮೆನ್ಸ್ ಮಂತಿತ್ತೆ ನಿಖ ತಿಳ್ತಿಂದೆ ಒಂದು ಪದ ಬಂದಿತ್ತೆ ಅಕ್ಲೇ ಖುಷಿಯಾದ ಇಲ್ಲಿ ಜರ್ತದ ಕೂಡ ಕಟ್ಟದಿರ ಪಂಡ ಕೂಡ ಇಲ್ಲೋ ಕೇಳ್ದಿ ಹೊಡು
ಮನೆ ಮಕ್ಕಳು ಬೇಬಿ ಶವರ್, ಬೇಬಿ ಶವರ್ ಎಂಜಿನ ಚೆಕ್ ಮನೆ ಮಕ್ಕಳು ಎಂಜಿನ. ಹಾಂ ಅದೇ ಬೇಬಿ ಶವರ್ ಅಂತ ಹೇಳಿದರೆ ರಿನೋವೇಷನ್ ಅಲ್ಲ. ಮತ್ತೆ ಹೌದೇ ಆಯ್ಕೆ ಜರ್ತದ ಕೂಡ ಕಟ್ಟಿದ್ದೀನಿ ಪಡವಂಜಿ ಕೂಡ ನಿಲ್ಲೋಕೆ ಮಲ್ಪುಗ ಅಂತ ಹಾಗೆಲ್ಲ ಮಾಡಿದೆ ನಾನು. ಹೌದು ಪೂರ ಡೌಟ್ ಇಲ್ಲ ನಿಜ. ಎಸ್ ಭಾಳ ಅದ್ಭುತವಾಗಿ ಹಾಡಿದ್ದೀರಾ, ಖುಷಿ ಆಯಿತು ನನಗೆ. ನಾನು ನೀವು ಏತ್ ಅಂತ ತಿಳ್ಕೊಂಡೆ, ನೀವು ಡೈರೆಕ್ಟ್ ಏತಿಂದ ಪಿ ಯು ಸಿಗೋದು ಮತ್ತೆ ಹೀಗೆ ಹೌದಾ? ಓಕೆ ಯಾವ ಥರ ಹಾಡಿದ್ದೀರಾ, ಏನು ಮಾಡಿದ್ದೀರಾ, ವಿಷ್ಣುವರ್ಧನ್ ಮಿಸ್ಟರ್ ಏನೆಲ್ಲ ಸಿಕ್ಕಿದೆ ಅಂತ ನೋಡೋಣ. ಗುರುವನ ಅವ್ಯಾ ನಮಸ್ತೆ ಸರ್. ನಮಸ್ತೆ. ಎರಡು ಕಲ್ತೊಂದು ಫೋನು ಮ್ಯೂಸಿಕ್ ಕಾಂಚನೇಶ್ವರ್ ಭಟ್. ಓಕೆ ಇಟ್ ಆ್ಯಕ್ಚುಲಿ ಇಟ್ಸ್ ಎ ವೆರಿ ಅಪ್ಬೀಟ್ ಸಾಂಗ್, ಲಾಟ್ ಆಫ್ ಆಟಿಟ್ಯೂಡ್. ಖುಷಿಯಾಂಡ್ ಭಾರಿ ಶೋಕ್ ಪಂಡ್ ಆ್ಯಕ್ಚುಲಿ ಪಿಚಿಂಗ್ ಆ್ಯಂಡ್ ಆಲ್ ಪ್ರಿಟಿ ಡೀಸೆಂಟ್ ಗ್ರೂ ಅಂತ ನನ್ನ ಒಂದೇ ಒಂದು ಇಟ್ ಹೈಯೆಸ್ಟ್ ಒಪ್ಪನ್ ಗ್ರೂ ಗ್ರೂ ವಾಸ್ ಐ ಥಿಂಕ್ ಕ್ಯಾನ್ ಬಿ ಬೆಟರ್ ನೆಟ್ ಮತ್ತು ಪಂತೆ ನೆಡ್ಡೆ ಅದನ್ನು. ಓಕೆ ಆಲ್ ದ ಬೆಸ್ಟ್ ಗುಡ್ ಗುಡ್. ಎಸ್ ಥ್ಯಾಂಕ್ ಯು ಮಣಿಕಾಂತ್ ಕದ್ರಿ ಸರ್. ಅವ್ಯಾ ನಮಸ್ತೆ. ನಮಸ್ತೆ ನಮಸ್ತೆ. ಗುರು ಸರ್ ಹೇಳಿದಂಗೆ ವೆರಿ ಗುಡ್ ಗುಡ್ ಸೆಲೆಕ್ಷನ್ ಆಫ್ ಸಾಂಗ್ ಆ್ಯಂಡ್ ದಟ್ ಮಿಸ್ಟರ್ ವಾಸ್ ಗುಡ್. ಆ್ಯಂಡ್ ನನಗೇನು ಇಷ್ಟ ಆಯ್ತು ಅಂದರೆ ಸ್ಪೆಷಲಿ ಯುವರ್ ವಾಯ್ಸ್ ಟೆಕ್ಸ್ಚರ್ ಟಿಂಬರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾ ಸ್ಯಾಂಗ್ ಇಟ್ ವೆಲ್ ಆಬ್ವಿಯಸ್ಲಿ. ನಾವಂದರೆ ನೆಕ್ಸ್ಟ್ ಟೈಮ್ ಇನ್ನೂ ಬೆಟರ್ ಬೆಟರ್ ಹಾಡಬೇಕು. ಆಲ್ ದಿ ಬೆಸ್ಟ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಮಣಿ ಸರ್. ವಿ ಮನೋಹರ್ ಸರ್ ಏನು ಹೇಳ್ತಾರೆ ನೋಡ. ಎಸ್ ಅವ್ಯಾ ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನೀನು ಎಲ್ ಕೆ ಜಿನ ಯು ಕೆ ಜಿನ ಫಸ್ಟ್ ಪಿ ಯು ಸಿ? ಸುಳ್ಳು ಹೇಳಬಾರ್ದು. ನೀನು ಹಾಡಿದ್ದೆಲ್ಲ ನಾನು ಕಣ್ಣು ಮುಚ್ಚಿ ಕೇಳಿದೆ. ಒಂದು ಯು ಕೆ ಜಿ ಮಗು ಹಾಡ್ದಾಗಿತ್ತು, ಚೆನ್ನಾಗಿತ್ತು ಅಮ್ಮ ಹಾಡಿದ್ದು, ಸೂಪರ್. ಥ್ಯಾಂಕ್ ಯು ಸರ್. ಲಾಸ್ಟ್ ಕೊನೆ ಕೊನೆಯಲ್ಲಿ ಸ್ವಲ್ಪ ಸ್ಟ್ಯಾಮಿನಾ ಇದಾಯಿತು, ಕಮ್ಮಿ ಆಯಿತು. ಬಿಗಿನಿಂಗ್ ಇದ್ದು ಇದಾಯಿತು. ಇನ್ನೊಂದೇನಂತಂದರೆ ಸಿನಿಮಾದಲ್ಲಾದರೆ ಒಂದೊಂದು ಪಲ್ಲವಿ ಹಾಡಿ ಆದಮೇಲೆ ಮತ್ತೆ ಗ್ಯಾಪು ಎಲ್ಲ ಇದೆ, ಇಲ್ಲಿ ಒಂದೇ ಅಷ್ಟು ಸ್ಟ್ರೆಚ್ ಆಡೋದಲ್ವಾ. ಬಟ್ ಚೆನ್ನಾಗಿತ್ತು, ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿತ್ತು. ನಿನ್ನ ವಾಯ್ಸು ವಯಸ್ಸಿಗೂ ವಾಯ್ಸಿಗೂ ಸಂಬಂಧ ಇಲ್ಲ, ಚೆನ್ನಾಗಿತ್ತಮ್ಮ. ನಾನು ಹಾಗೆ ಎಲ್ ಕೆ ಜಿಯಲ್ಲಿ ಇರೋವಾಗ ಹೀಗೆ ಕೊಂಡಾಟ ಇದ್ದೆ. ಹೌದಾ? ಹುಡ್ಕೇನು ಹುಡ್ಕೇನಾಗಿ ನಾನು ನೋಡಿಲ್ಲ ನೋಡಿಲ್ಲ ಹುಂಡ್ಯ. ಎಸ್ ಥ್ಯಾಂಕ್ಸ್. ಖುಷಿ ಆಯ್ತಾ? ಇನ್ಯಾರ ಹತ್ರ ಕೇಳೋಣ? ಓಕೆ ರಾಜಗೋಪಾಲ್ ಸರ್. ಅವ್ಯಾ ನಮಸ್ತೆ. ನಮಸ್ತೆ. ಇದು ಸಾಂಗ್ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂದರೆ ಲಾಸ್ಟ್ ರೌಂಡ್ಸಲ್ಲೆಲ್ಲ ಕ್ಲಾಸಿಕಲ್ ಅಥವಾ ಮೆಲೋಡಿ ಸಾಂಗ್ ಚೂಸ್ ಮಾಡಿದ್ದೆ. ಸೊ ಈ ಸಲ ನೀವು ಏನಾದರೂ ಟ್ರೈ ಮಾಡುವ ಅಂತ. ಓಕೆ ಟ್ರೈ ಮಾಡಿದ್ದು ಓಕೆ, ಬಟ್ ಯಾಕಂದರೆ ಯುವ ವಾಯ್ಸ್ ಟೆಕ್ಸ್ಚರಿಗೆ ಸ್ವಲ್ಪ ಚೈಲ್ಡಿಶ್ ಅಂತ ಕೇಳ್ತಾ ಇದ್ದೆ. ಯಾಕಂದರೆ ಇದಕ್ಕೆ ಈ ಹಾಡಿಗೆ ಇನ್ನೂ ಸ್ವಲ್ಪ ಮೆಚುರಿಟಿ ಬೇಕಿತ್ತು. ವಾಯ್ಸ್ ಚೆನ್ನಾಗಿ ಹಾಡಿದ್ದೀರಿ, ವಾಯ್ಸ್ ಯು ಗಾಟ್ ಎ ವೆರಿ ಗುಡ್ ವಾಯ್ಸ್ ಟೆಕ್ಸ್ಚರ್. ಬಟ್ ಈ ಹಾಡಿಗೆ ನನಗೇನೋ ನಾಟ್ ದ್ಯಾಟ್ ಮಚ್ ಹ್ಯಾಪನಿಂಗ್ ಅಂತ ಅನಿಸ್ತಾ ಇತ್ತು. ಆಮೇಲೆ ಗುರುಜಿ ಹೇಳ್ದಂಗೆ ಆ ಟೆಂಪೋ ಇದೆಯಲ್ಲ, ಗ್ರೂ ಇದೆಯಲ್ಲ, ಅದರಿಂದ ಸ್ವಲ್ಪ ಲ್ಯಾಗ್ ಲ್ಯಾಗ್ ಎಳಿತಾ ಎಳಿತಾ ಬರ್ತಿದ್ದಂಗಿತ್ತು. ಕರೆಕ್ಟಾಗಿ ಗ್ರೂವಲ್ಲಿ ಕೂತ್ಕೊಳ್ತಿದ್ದೆ. ದಿಸ್ ಇಸ್ ಗ್ರೂವಿ ಸಾಂಗ್, ಪಕ್ಕಾ ಗ್ರೂವಿ ಸಾಂಗ್. ರಿದಮ್ ಅಷ್ಟು ಕರೆಕ್ಟಾಗಿ ಮೈಂಟೈನ್ ಮಾಡಬೇಕು, ಅದು ಸ್ವಲ್ಪ ಎಳಿತಾ ಇತ್ತು. ಯು ಆರ್ ನಾಟ್ ಅನ್ ಪರ್ಫೆಕ್ಟ್ ಗ್ರೂ, ಅದೊಂದು. ಆಮೇಲೆ ಪ್ರತಿ ಚರಣ ಎಂಡಿಗೆ ನನ್ನ ನನ್ನ ನನ 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 ಹಿಡೀ ಬರ್ತದಲ್ಲ, ಅಲ್ಲಿ ಆ ನೋಟ್ ಕರೆಕ್ಟ್ ಆ ಪರ್ಟಿಕ್ಯುಲರ್ ಲಾಸ್ಟ್ ನೋಟ್ ಇಟ್ ವಾಸ್ ನಾಟ್ ರೀಚಿಂಗ್ ಪ್ರಾಪರ್ಲಿ, ಅದಷ್ಟು ಕರೆಕ್ಟಾಗಿ ಶ್ರುತಿ ಸೇರ್ತಾ ಇರಲಿಲ್ಲ. ದೀಸ್ ಥಿಂಗ್ಸ್ ಕೀಪ್ ಇಟ್ ಇನ್ ಮೈಂಡ್, ಪ್ರಾಕ್ಟೀಸ್ ಆ್ಯಂಡ್ ನೋಡಿ ನೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಜಸ್ಟ್ ಸಮ್ ಅದರ್ ಸಾಂಗ್. ಓಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಹವ್ಯಾ ಅವ್ಯಾ ಓ ಅವ್ಯಾ ಅವ್ಯಾ ಫೀಲಿಂಗ್ ಹವ್ಯಾ ಫೈನ್ ಫೈನ್ ಹ್ಯಾಪಿ? ಐ ಡೋಂಟ್ ಥಿಂಕ್ ಸೋ. ಯು ಆರ್ ನಾಟ್ ಹ್ಯಾಪಿ? ಯು ಆರ್ ಹ್ಯಾಪಿನೋ? ಓಕೆ ಆಲ್ ದಿ ಬೆಸ್ಟ್ ಅವ್ಯಾ. ಥ್ಯಾಂಕ್ ಯು. ಎಸ್ ನಮ್ಮ ಸೂಪರ್ ಸಿಂಗರ್. ಓಕೆ ಈ ಸಂಚಿಕೆಯ ಮುಂದಿನ ಸ್ಪರ್ಧಿಯನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜನ್ಯ ಪ್ರಸಾದ್ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಸೂಪರ್ ಸಿಂಗರ್. ಎಸ್ ಜನ್ಯ ಪ್ರಸಾದ್ ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ದೇವ್ರ ದಯದಿಂದ ಗಟ್ಟಿಮುಟ್ಟಾಗಿದ್ದೇನೆ. ಎಲ್ಲಿ ಡ್ರೆಸ್ ತಗೊಂಡ್ರಿ ನೀವು? ಇದು ಸತ್ಯನಾಥ್ ಸ್ಟೋರ್ಸ್ ಇಂದ. ಓ ಸತ್ಯನಾಥ್ ಸ್ಟೋರಿಗೆ ಹೋದ್ರೆ
ಇಂಥ ಡ್ರೆಸ್ಗಳು ಸಿಗ್ತದೆ, ನನಗೂ ಒಂದು ಇಂಥದ್ದು ಆಗಬೇಕು ಡ್ರೆಸ್ ಆ್ಯಂಕರಿಂಗಿಗೆಲ್ಲ ಸರ್, ಹೇಗೆ ಇಂಥದ್ದೇ ಆಗಬೇಕು, ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದು ಬೇಕಾಗ್ಬೋದು ನನಗಲ್ವಾ. ಓಕೆ, ಹಾಂ, ಯಾವ ಹಾಡನ್ನು ಹಾಡಬೇಕಂತ ಇದ್ದೀರಾ? ಒಂದು ಓಲ್ಡ್ ಮೆಲೋಡಿ ಸಾಂಗ್, ನಿನ್ನ ನೀನು ಮರೆತರೇನು ಅಂತ. ಓಲ್ಡ್ ಓಲ್ಡ್ ಈಸ್ ಗೋಲ್ಡ್ ಆ್ಯಕ್ಚುಲಿ. ಒಂದು ಒಂದು ಉತ್ತಮವಾದಂಥ ಸಾಂಗನ್ನು ಹಾಡಲಿಕ್ಕೆ ರೆಡಿ ಆಗಿದ್ದಾರೆ. ಎಸ್, ಆಲ್ ದಿ ಬೆಸ್ಟ್. ಖುಷಿಯಾಯಿತು, ಮನಸ್ಸಿಗೆ ಇಂಪು, ಕಿವಿಗೆ ತಂಪು. ಜನ್ಯ ಅವರೇ, ನಾವು ಡೈರೆಕ್ಟಾಗಿ ಜಡ್ಜಸ್ ಹತ್ರ ಯಾವ ಥರ ಹಾಡಿದ್ರಿ ಅನ್ನೋಂಥದ್ದನ್ನು ಕೇಳೋಣಲ್ಲ. ಶೂರ್ ಅಲ್ಲ? ಎಸ್ ಸರ್. ವಿ ಮನೋಹರ್ ಸರ್. ಜನ್ಯ ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಹಾಡಿದ್ದು ಶ್ರುತಿ ನನಗಷ್ಟು ಇದು ಕಾಣಲಿಲ್ಲ, ಆದರೆ ತಾಳ ಸ್ವಲ್ಪ ಮಧ್ಯೆ ಮಧ್ಯೆ ಏನೋ ಮಿಸ್ ಆದಾಗ ಅವಸರ ಅದೆಲ್ಲ ಆಯಿತು. ಸ್ವಲ್ಪ ತಾಳಕ್ಕೆ ಗಮನ ಕೊಡಬೇಕಮ್ಮ, ಹೇಗೆ ಶ್ರುತಿಗೆ ಗಮನವೋ ತಾಳಕ್ಕೂ ಕೂಡ ಗಮನ ಕೊಡಬೇಕು. ಗುರುವಲ್ಲಿ ಇರಬೇಕಾಗಿತ್ತು, ಅಲ್ಲಲ್ಲಿ 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 ಸ್ವಲ್ಪ ಇದಾಗಿದೆ. ಉಳಿದಂತೆ ತುಂಬ ಚೆನ್ನಾಗಿತ್ತು ಹಾಡಿದ್ದು. ಒಳ್ಳೆ ಒಳ್ಳೆ ಆಯ್ಕೆ. ಮಂಜು ಅವರ ಮನಸ್ಸು ಸಂತೋಷ ಪ್ರಫುಲ್ಲವಾಗಿ ಹೌದು ಅರಳಿ ಹೋಗಿದೆ ಅಲ್ವಾ? ಥ್ಯಾಂಕ್ ಯು. ಹೌದು, ಗುಡ್ ಲಕ್. ಖುಷಿಯಾಯಿತು. ಗುಡ್ ಲಕ್ ಜನ್ಯ. ಥ್ಯಾಂಕ್ ಯು ಸರ್. ಖುಷಿ ಖುಷಿ ಪಡಿ, ಬೇಸರ ಪಡಬೇಡಿ. ಇಲ್ಲ ಇಲ್ಲ ಅಲ್ಲ. ಓಕೆ, ರಾಜಗೋಪಾಲ್ ಸರ್. ಜನ್ಯ ಪ್ರಸಾದ್ ನಮಸ್ತೆ ಸರ್. ತುಂಬ ಒಳ್ಳೆಯ ಹಾಡು.
ಏನಾಯ್ತಂದರೆ ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿ ಬಂತು ಡೈನಾಮಿಕ್ಸ್, ಲೈನ್ ಎಂಡ್ ಮಾಡ್ಬೇಕಾರ ಸ್ಲೋ ಇದಾಗೋದು, ಐ ಮೀನ್ ಎಲ್ಲ ಚೆನ್ನಾಗೇ ಬರ್ತಾಯಿತ್ತು. ಈವನ್ ಫಸ್ಟ್ ಚರಣ ಸೊ ವೆರಿ ಗುಡ್, ಸೆಕೆಂಡ್ ಚರಣ ಸ್ವಲ್ಪ ಎನರ್ಜಿ ಡ್ರಾಪ್ ಆದಾಗ ಆಯಿತು, ಟಯರ್ಡ್ ಆಯಿತು. ಏನಾದರೂ ಗಾಳಿ ತನ್ನ ಚಲನೆಯನ್ನು ಮರೆಯಬಹುದೇ ಅಲ್ಲಿ ಏನೋ ಸ್ವಲ್ಪ ಐ ಫೆಲ್ಟ್ ಲೈಕ್ ಸ್ವಲ್ಪ ಏನೋ ಎನರ್ಜಿ ಡ್ರಾಪ್ ಆದಾಗ ಆಯಿತು. ಆಮೇಲೆ ಕೊನೆಯಲ್ಲಿ ಸರ್ಗಮ್ ಬರಬೇಕಾದ್ರೆ ತಿರ್ಗಾ ಯು ಪಿಕ್ಡ್ ಅಪ್. ಓಕೆ, ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು. ಮಣಿಕಾಂತ್ ಕರ್ತಿ ಸರ್. ಜನ್ಯ ಹಲೋ ಸರ್. ಹಾಯ್. ಸೊ ಚೆನ್ನಾಗಿರೋ ಸಾಂಗನ್ನು ಸೆಲೆಕ್ಟ್ ಮಾಡಿದ್ದೀರಾ, ವೆರಿ ಫೇಮಸ್ ಸಾಂಗ್. ಅದೇ ಎಲ್ಲರೂ ಹೇಳ್ದಂಗೆ ಇದರಲ್ಲಿ ಸ್ವಲ್ಪ ಆಲಾಪಗಳಿಗೂ, ಯಾಕಂದರೆ ಈ ಥರ ಸಾಂಗ್ ಸೆಲೆಕ್ಟ್ ಮಾಡಿದಾಗ ಯು ಬೆಟರ್ ಬಿ ಪರ್ಫೆಕ್ಟ್ ಆರ್ ಅಟ್ ಲೀಸ್ಟ್ ಕ್ಲೋಸ್ ಟು ದ ಒರಿಜಿನಲ್ ಒನ್. ಕಂಟ್ರೋಲ್ ಬೇಕು ಶ್ರುತಿಯಲ್ಲೂ ತಾಳದಲ್ಲೂ, ಫೀಲ್ ಇನ್ನೂ ಸ್ವಲ್ಪ ಇರ್ಬೋದಾಗಿತ್ತು. ಬಟ್ ಓವರ್ ಆಲ್ ವೆನ್ ಯುವರ್ ವಾಯ್ಸ್ ಈಸ್ ಗುಡ್, ಕಾನ್ಸಂಟ್ರೇಟ್ ಮೋರ್ ಆನ್ ದ ಸಿಂಗಿಂಗ್ ಪಾರ್ಟ್. ಓಕೆ, ಗುಡ್. ಎಸ್ ಥ್ಯಾಂಕ್ ಯು ಗುರುಜಿ. ಜನ್ಯ ಎಸ್ ಸರ್, ಚೆನ್ನಾಗಿತ್ತು, ಒಳ್ಳೆ ಸಾಂಗ್ ಸೆಲೆಕ್ಷನ್, ಚೆನ್ನಾಗಿ ಹಾಡಿದೆ. ಆ್ಯಕ್ಚುಲಿ ನೀನು ತುಂಬ ಈಸಿಯಾಗಿ ಹಾಡಿದೆ ಇದನ್ನು. ಅಂದರೆ ಇದು ಎಷ್ಟು ವರ್ಷದಿಂದ ಹಾಡ್ತಾ ಇದೆಯಾ ಈ ಹಾಡನ್ನು? ಜಾಸ್ತಿ ತಂಗಿದೆ, ಯಾಕೆಂದರೆ ಯು ಸ್ಯಾಂಗ್ ಇಟ್ ವೆರಿ ಈಸಿಲಿ. ತುಂಬ ಸಲ ಹಾಡಿದ್ದೀನಿ, ನನಗೆ ಗೊತ್ತು ಸಾಂಗು ಅಂತ. ಬಟ್ ಏನಾಗುತ್ತೆ ಅದು ಮಾಡೋವಾಗ ಗೊತ್ತಿಲ್ಲ, ಎಕ್ಸ್ಪ್ರೆಷನ್ ಕೂಡ ಬಿನ್ ಬೆಟರ್ ಅಂತ. ಇದನ್ನು ಇನ್ನೂ ಚೆನ್ನಾಗಿ ಹಾಡ್ಬೋದಿತ್ತು, ಯು ಆರ್ ದ ಕೆಪಬಿಲಿಟಿ ಟು ಸಿಂಗ್. ಬಟ್ ನಂದು ಕೆಲಸ ಆಯಿತು ಅಂತ. ಆ್ಯಕ್ಚುಲಿ ಚೆನ್ನಾಗಿತ್ತು, ತಪ್ಪಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಇನ್ನ ವಿ ಫೆಲ್ಟ್ ಓಕೆ ಯು ಕ್ಯಾನ್ ಸಿಂಗ್ ಸ್ಟಿಲ್ ಬೆಟರ್ ಅಂತ ಅನಿಸ್ತಾ ಇತ್ತು. ಸೊ ಎಕ್ಸ್ಪೆಕ್ಟೇಷನ್ಸ್ ಅಫ್ಕೋರ್ಸ್ ಈ ಸಲ ನಮ್ಮ ದಾರಿಣಿ ಎಕ್ಸ್ಪೆಕ್ಟ್ ಮಾಡಿ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಪ್ಪ ಆಯಿತು. ಏ ನೆಕ್ಸ್ಟ್ ನಾವು ನೋಡ್ತೀವ ಯಾವ್ದು ನೆಕ್ಸ್ಟು ಅಂತ. ಇನ್ನು ಏನಿದ್ರು ಹಳೆ ಚೆನ್ನಾಗಿತ್ತಪ್ಪ ಅಂತ ಅನಿಸುತ್ತೆ. ಸೊ ಚೆನ್ನಾಗಿತ್ತು, ಬಟ್ ನಾನು ಹೇಳೋದು ಎಕ್ಸ್ಪ್ರೆಷನ್ಸ್ ಯು ಕೂಡ ಮೇಡ್ ಇಟ್ ಮೋರ್ ಬೆಟರ್, ಮೋರ್ ಬ್ಯೂಟಿಫುಲ್. ಯಾಕೆಂದರೆ ಹಾಡೋದನ್ನು ಹಾಡು ಹೆಂಗೆ ಬೇಕಾದ್ರೆ ಹಾಡ್ಬೋದು ಕರೆಕ್ಟಾಗಿ, ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಹೆಂಗೆ ಬೇಕಾದ್ರೆ ಕರೆಕ್ಟಾಗಿ ಹಾಡ್ಬೋದು. ಬಟ್ ದ ಹೋಲ್ ಡಿಫ್ರೆನ್ಸ್ ಏನು ಮಾಡುತ್ತೆ ಅಂದರೆ ಹೌ ಯು ಸಿಂಗ್ ದ ಸಾಂಗ್, ಅಂದರೆ ಹೌ ಯು ಪ್ರೆಸೆಂಟ್ ದ ಸಾಂಗ್. ಆ ಪ್ರೆಸೆಂಟೇಷನಲ್ಲಿ ಸ್ವಲ್ಪ ಕುಂದು ಕೊರದೆ ಇತ್ತು ಅಂತ. ದ ಎಕ್ಸ್ಪ್ರೆಷನ್ಸ್ ಕೂಡ ಬಿನ್ ಬೆಟರ್, ದ ಫೀಲ್ ಕೂಡ ಬಿನ್ ಬೆಟರ್ ಅನಿಸ್ತು. ಯಾಕೆಂದರೆ ಟೆಕ್ನಿಕಲಿ ಓಕೆ, ಸಾಂಗ್ ಚೆನ್ನಾಗಿತ್ತು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬಹಳ ಒಳ್ಳೆ ಕಮೆಂಟ್ ಬಂದಿದೆ. ನೀವು ಯಾಕೆ ನಗ್ತಾ ಇಲ್ಲ? ಸ್ವಲ್ಪ ನಗು, ನಿಮ್ಮ ನಗು ತುಂಬ ಚೆನ್ನಾಗಿದೆ. ಹೌದಾ? ಆಮೇಲೆ ನೋಡಿ ನೋಡಿ, ಆ ನಗು ಖಂಡಿತ ಒಂದು ಭವಿಷ್ಯ ಇದೆ ನಿಮ್ಮ ನಗುವಿಗೆ. ನೀವು ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಆಮೇಲೆ ಟೂತ್ ಬ್ರಷನ್ನು ಯೂಸ್ ಮಾಡಿ. ನಿಮಗೆ ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆ? ಎಲ್ಲರದಲ್ಲಿ ಉಂಟು. ಉಪ್ಪಿದೆಯಾ? ಉಪ್ಪಿಲ್ಲದಿದ್ರೆ ಒಂದು ಕೈ ತೊಗೊಂಡೋಗಿ, ಆದರೂ ಇನ್ನು ನಗ್ತಾ ಇರಬೇಕು, ಅಷ್ಟು ಚೆಂದ ನಗು ನಿಮಗೆ. ಸೊ ನಗ್ತಾ ಇರಿ, ನಗುತ್ತಾ ನಗುತ್ತಾ ಬಾಳು ನೀನು ಆತೆ ಬರ್ಪನು ಹಾಗೆ. ಓಕೆ, ಆಲ್ ದಿ ಬೆಸ್ಟ್ ಜನ್ಯ. ನಾನು ನಿಮಗೆ ಧನ್ಯ. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್ ಸಹ ಪ್ರಾಯೋಜಕರು.